ತಿರುಮಲದ ಲಡ್ಡು ಪ್ರಸಾದಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿದೆ ತಿರುಮಲದ ಲಡ್ಡು ಸೇವನೆ ಮಾಡಬೇಕು ಅಂತಾನೆ ಅನೇಕ ಭಕ್ತರು ತಿರುಪತಿಗೆ ಭೇಟಿಯನ್ನ ನೀಡ್ತಾರೆ ಸದ್ಯ ಲಡ್ಡು ಪ್ರಸಾದದಲ್ಲಿ ಹಂದಿ ಕೊಬ್ಬು ದನದ ಕೊಬ್ಬು ಮೀನಿನ ಎಣ್ಣೆ ಬಳಸಲಾಗಿರುವ ವಿಚಾರವಾಗಿ ಎಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಟಿಟಿಡಿ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿತ್ತು ಇದೀಗ ಈ ಪ್ರಕರಣದ ತನಿಖೆ ಬಹಳಷ್ಟು ವೇಗವಾಗಿ ಸಾಗಿದೆ ಇದುವರೆಗೂ ದೇವರ ಪ್ರಸಾದ ಸ್ವೀಕರಿಸಿದ ಭಕ್ತರಿಗೆ ಆತಂಕ ಕಾಡಿದೆ ಹೀಗಾಗಿ ಪ್ರಸಾದ ಸ್ವೀಕರಿಸಿದ ಭಕ್ತರ ಪಾಪ ಕಳೆಯೋದಕ್ಕೆ ಜ್ಯೋತಿಷ್ಯ ತಜ್ಞರು ಕೆಲವೊಂದು ಪರಿಹಾರಗಳನ್ನ ನೀಡಿದ್ದಾರೆ ಅದು ಏನು ಅಂತ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ತಿರುಪತಿ ಹಿಂದೂಗಳಿಗೆ ಪುಣ್ಯ ಸ್ಥಳ ಮುಕ್ತಿಧಾಮ ಅಂತಲೂ ಕರೀತಾರೆ ಇಲ್ಲಿಗೆ ಬಂದು ಗೋವಿಂದನ ದರ್ಶನ ಪಡೆಯೋದು ಅಂದ್ರೆ ಅದು ಜೀವನ ಸಾರ್ಥಕ ಎಂಬ ನಂಬಿಕೆ ಇದೆ ಅದರಲ್ಲೂ ತಿರುಮಲದ ಲಡ್ಡುಗೆ ಇರುವಷ್ಟು ಬೇಡಿಕೆ ಮತ್ತೆಲ್ಲೂ ಇಲ್ಲ ಭಕ್ತರು ಈ ಲಡ್ಡು ಪ್ರಸಾದವನ್ನ ಬಹಳ ಭಕ್ತಿ ಭಾವದಿಂದ ಸ್ವೀಕರಿಸ್ತಾರೆ ಅಂಧದ್ರಲ್ಲಿ ತಿರುಪತಿಯ ಶ್ರೇಷ್ಠ ಲಡ್ಡುಗೆ ಇದೀಗ ಹಂದಿ ಮಾಂಸ ಮೀನಿನ ಎಣ್ಣೆ ದನದ ಕೊಬ್ಬು ಬಳಸಲಾಗಿದೆ ಅನ್ನೋದು ಹಿಂದೂಗಳ ಧಾರ್ಮಿಕ ಆಚರಣೆಗೆ ಧಕ್ಕೆ ತಂದಿದೆ ಇದೀಗ ಪ್ರಸಾದ ಸ್ವೀಕರಿಸಿರೋ ಭಕ್ತರಿಗೆ ಯಾವುದೇ ಪಾಪ ಕಾಡದೆ ಇರಲಿ ಅನ್ನೋದಕ್ಕೆ ಜ್ಯೋತಿಷಿಗಳು ಕೆಲವೊಂದು ಪರಿಹಾರಗಳನ್ನ ಹೇಳಿದ್ದಾರೆ ಭಾರತದಲ್ಲಿ ಮಾಂಸಾಹಾರ ಸೇವಿಸೋ ಹಿಂದೂಗಳು ಇದ್ರೂ ಸಹ ಅವರು ಯಾರು ದನದ ಸೇವನೆ ಮಾಡೋದಿಲ್ಲ ಗೋವನ್ನ ಹಿಂದೂಗಳು ದೇವರೆಂದು ಪೂಜಿಸ್ತಾರೆ ಹೀಗಾಗಿ ದನದ ಸೇವನೆ ಮಾಡೋದಿಲ್ಲ ಆದ್ರೆ ಈಗ ಗೋವಿನ ಕೊಬ್ಬು ಇರುವ ಲಡ್ಡು ಸೇವಿಸಿದ್ದಾರೆ ಇದು ಅರಿವಿಗೆ ಬರದೇ ಆಗಿರುವಂತಹ ತಪ್ಪು ಆದ್ದರಿಂದ ಭಕ್ತರು ಆತಂಕಗೊಳಗಾಗುವುದು ಅವಶ್ಯಕತೆ ಇಲ್ಲ ಲಡ್ಡು ಪ್ರಸಾದ ಸ್ವೀಕರಿಸಿರೋ ಭಕ್ತರಿಗೆ ಅದರಲ್ಲಿ ಮೀನಿನ ಎಣ್ಣೆ ಅಥವಾ ದನದ ಅಥವಾ ಹಂದಿಯ ಕೊಬ್ಬು ಇರೋದು ಗೊತ್ತಿರದೆ ಇರೋದ್ರಿಂದ ಯಾವುದೇ ಪಾಪ ಅಂಟಿಕೊಳ್ಳೋದಿಲ್ಲ ದೋಷ ಕೂಡ ಇರೋದಿಲ್ಲ ಯಾವೊಬ್ಬ ಭಕ್ತರು ಪಾಪ ಪ್ರಜ್ಞೆಯಿಂದ ನರಳಬೇಕಾಗಿಲ್ಲ ಅಂದಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ಕೂಡ ಕೆಲ ಭಕ್ತರಿಗೆ ಆ ಪಾಪ ಪ್ರಜ್ಞೆ ಕಾಡ್ತಾ ಇದ್ರೆ ಪಂಚಗವ್ಯವನ್ನ ಸೇವಿಸಬಹುದು ಇದು ಹಸುವಿನ ಗೋಮೂತ್ರ ಮೊಸರು ತುಪ್ಪ ಹಾಲನ್ನ ಬಳಸಿ ಮಾಡಿರೋ ಪವಿತ್ರವಾದ ತೀರ್ಥ ಆಗಿದೆ ಇನ್ನು ಗೊತ್ತಿರೋರು ಪಠಣಿ ಮಾಡುತ್ತಾ ದರ್ಬೆಯನ್ನ ಬಳಸಿ ಮಾಡಲಾಗಿರುವ ಈ ಪಂಚಗವ್ಯವನ್ನ ಸೇವಿಸಬೇಕು ವೇದ ಮಂತ್ರ ಗೊತ್ತಿಲ್ಲದೆ ಇರುವವರು ತಮ್ಮ ಇಷ್ಟ ದೇವರು ಅಥವಾ ಕುಲ ದೇವರ ಧ್ಯಾನ ಮಾಡುತ್ತಾ ಪಂಚಗವ್ಯವನ್ನ ಸೇವಿಸಬಹುದು ಅಲ್ಲಿಗೆ ನಿಮ್ಮ ಪಾಪ ಪರಿಹಾರವಾದಂತೆ ಒಂದು ವೇಳೆ ಇದೆಲ್ಲ ಮಾಡೋಕೆ ಸಾಧ್ಯವಾಗದೇ ಇರೋ ಭಕ್ತರು ತೀರ್ಥ ಸ್ನಾನವನ್ನ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಬಹುದು ರಾಜ್ಯದಲ್ಲಿ ಹರಿಯೋ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ ಅಥವಾ ಕೂಷ್ಮಾಂಡ ಹೋಮ ಮಾಡುವುದರ ಮೂಲಕವೂ ಶುದ್ಧಿಯಾಗಬಹುದು ಇದು ಅಚಾತುರ್ಯದಿಂದ ಆಗಿರೋ ತಪ್ಪು ಹೀಗಾಗಿ ಚಿಂತಿಸುವ ಅಗತ್ಯವಿಲ್ಲ ಇದನ್ನ ಉದ್ದೇಶ ಪೂರ್ವಕವಾಗಿ ಮಾಡಿದ್ರೆ ಧಾರ್ಮಿಕ ಆಚರಣೆಗಳನ್ನ ಅಪಮಾನ ಮಾಡೋದಿಕ್ಕೆ ಇಂತಹ ಪಾಪ ಮಾಡಿದ್ರೆ ಇದಕ್ಕೆ ಕ್ಷಮೆ ಇಲ್ಲ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಪ್ರಾಯ